ಡಿಕೆಶಿಗೆ ಬೆಗ್ಡೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೊಟ್ಟಂತಹ ಪರ್ಮಿಷನ್ ಏನಿತ್ತು ತನಿಖೆಗೆ, ಅದನ್ನ ವಾಪಸ್ ತೆಗೆದುಕೊಂಡಂತಹ ಕ್ಯಾಬಿನೆಟ್ ನಿರ್ಣಯವನ್ನ ಪ್ರಶ್ನಿಸಿ ಈಗ ಸಿಪಿಐಎಲ್ ಏನ್ ಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ಅದರ ಅರ್ಜಿ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿ ಬರಲಿದ್ದು. ಈ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ. ನಮ್ಮೊಂದಿಗೆ ಕಾಂಗ್ರೆಸ್ ವಕ್ತಾರರಾದಂತಹ ಪ್ರಸಾದ್ ಗೌಡರು ಕೂಡ ಚೆನ್ನಾಗಿದ್ದಾರೆ. ಪ್ರಸಾದ್ ಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್ ಪ್ರಸಾದ್ ಗೌಡ, ನಿಜಕ್ಕೂ ಪ್ರಮುಖವಾಗಿ ಇಲ್ಲಿ ಬರುವಂತಹ ಒಂದು ಪ್ರಶ್ನೆ ಅಂತಂದ್ರೆ ಕ್ಯಾಬಿನೆಟ್ನ ನಿರ್ಣಯ ಏನಿದೆ ಆ ನಿರ್ಣಯವೇ ಈಗ ಪ್ರಶ್ನೆಗೆ ಕಾರಣ ಆಗಿರುವಂಥದ್ದು. ಯತ್ನಾಳಿಗ ಅದಕ್ಕಾಗಿಯೇ ಒಂದು ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಕ್ಯಾಬಿನೆಟ್ಗೆ ಬಹಳಷ್ಟು ವಿಚಾರಗಳಿರುತ್ತೆ, ಆದರೆ ಒಬ್ಬ ಸಂಪುಟದ ಸದಸ್ಯನನ್ನ ಬಚಾವ್ ಮಾಡೋದಕ್ಕೆ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣದಲ್ಲಿ ಇಂಥ ಎಲ್ಲರೂ ಒಟ್ಟಾಗಿ ಅವ್ರ ಬೆನ್ನಿಗೆ ನಿಂತು ಬಿಟ್ರ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ ಅಂತ. ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ, ಸದನದಲ್ಲಿ ಸ್ಪೀಕರ್ನ ಅನುಮತಿ ಇಲ್ಲದೆ ಒಬ್ಬ ದೊಡ್ಡ ನಾಯಕನ ಮೇಲೆ ಈಗ ನಾವೀಗ ಆಲ್ರೆಡಿ ಹೇಳಿದ್ದೀವಿ, ಈಗ ಏನು ಆರೋಪಗಳನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ಬಿ ಜೆ ಪಿ ಏನಿದೆ ಅದು ಅವರ ಮೇಲೆ ತೊಂದರೆಯಾಗಿ ಸಿಗಾಕ್ಸ್ಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿರುವಂತದ್ದು. ಅಲ್ಲ, ಏನ್ ಮಾಡಿಲ್ಲ ಅಂತಂದ್ರೆ ತನಿಖೆ ನಂತರ ಬರುತ್ತೆ ಎಲ್ಲವೂ ಹೊರಗೆ. ಸರಿ ಸರಿ, ಆದ್ರೆ ಯಾವುದೇ ಒಂದು ತನಿಖೆಯನ್ನ ಸಿಬಿಐಗೆ ವಹಿಸ್ಬೇಕಾದ್ರೆ ಕೆಲವು ನಾರಮ್ಸ್ ಇದಾವೆ, ಅದನ್ನ ಫಾಲೋ ಮಾಡಿರ್ಬೇಕು. ನೀವು ವಹಿಸಿದಿರಲ್ವಾ, ವಹಿಸಿದ್ದಕ್ಕೆ ನಮ್ದೇನು ತಕರಾರಿಲ್ಲ, ಆದ್ರೆ ವಹಿಸೋಕ್ ಮುನ್ನ ಸರಿಯಾದ ಕ್ರಮಗಳನ್ನ ತೆಗೆದುಕೊಂಡ್ರ, ಸ್ಪೀಕರ್ನ ಅನುಮತಿಯನ್ನ ಪಡೆದ್ರ, ಅದು ತರಾತುರಿಯಲ್ಲಿ ಮಾಡಿದ್ದೆ ಯಾಕೆ? ಕೇಳೋಣ ಸಂಕೀರ್ತ ಅವರೇ. ಅಂದ್ರೆ ತರಾತುರಿಯ ನಿರ್ಧಾರ, ಎಲ್ಲೂ ಪ್ರೊಸೀಜರ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡಿಲ್ಲ, ಅದನ್ನೇ ನಾವೇ ಕ್ವೆಶ್ಚನ್ ಮಾಡ್ತೀವಿ ಅಂತಾರೆ. ನೋಡಿ, ಇಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರೋರು, ಆರೋಪಿ ಆಗಿರೋರು ಒಬ್ಬರು ಮಹಾನ್ ಭ್ರಷ್ಟ, ಪ್ರಭಾವಿ ಭ್ರಷ್ಟ ನಾಯಕ ಕಾಂಗ್ರೆಸ್ದು. ಸೊ ಅದನ್ನ ಫಸ್ಟ್ ನಿಂತ್ಕೊಡ್ಬೇಕು. ಬ್ರ್ಯಾಂಡ್ ಬೆಂಗಳೂರು ಅಂತ ದೊಡ್ಡ ಕಲ್ಪನೆ ಕೊಡ್ತಾರೆ, 30 ನಿಮಿಷದಲ್ಲಿ ಮಾಲ್ ಕೊಂಡ್ಕೋತೀನಿ ಅಂತಾರೆ, 30 ನಿಮಿಷದಲ್ಲಿ ಗೃಹಲಕ್ಷ್ಮಿ ಯೋಜನೆನೇ ಬರಲ್ಲ ಇವತ್ತಿನ ಸರ್ಕಾರದಲ್ಲಿ, 30 ನಿಮಿಷದಲ್ಲಿ ಮಾಲ್ ಕೊಂಡ್ಕೊಳ್ಳೋದ್ರು. ಅಷ್ಟು ಪ್ರಭಾವಿ ನಾಯಕರು. ಮೊದಲೇದಾಗಿ ನಾನು ಕೇಳುವಂಥದ್ದು, ಆಗ್ಲೇ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ರು, ವಕ್ತಾರರು ಹೇಳ್ತಾ ಇದ್ರು, ಇವರಿಗೆ ಹೇಗೆ ಅವಕಾಶ ಸಿಗುತ್ತೆ ಅಂತ. ನೋಡಿ, ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಮಾತ್ರ ಸ್ಪೀಕರ್ ಪರ್ಮಿಷನ್ ಬೇಕಾಗುತ್ತೆ. ಅಂದಿನ ಇಡಿ ಚೀಫ್ ಸೆಕ್ರೆಟರಿ ಪತ್ರ ಬರೆಯುತ್ತೆ, ಆ ಪತ್ರದ ಆಧಾರದ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಅಂತ ಸಿಬಿಐಗೆ ವಹಿಸುವಂಥದ್ದು. ಆಮೇಲೆ ಇವರಿಗೆ ಅಷ್ಟು ನಿಜವಾಗ್ಲೂ ಅಳುಕು ಅನ್ನೋದಿದ್ರೆ, ನಾನಿಲ್ಲ ನಾನು ಸತ್ಯವಾನ್ ಸಾವಿತ್ರ ಒಂದು ವಂಶಕ್ಕೆ ಸೇರ್ದವನು ಅಂತಿದ್ರೆ, ಇವ್ರು ಹೋಗಿ ಪ್ರಕರಣ ಏನ್ ಚಾರ್ಜ್ ಆಗತ್ತೆ ಆದ್ಮೇಲೆ ಅದ್ರ ಮೆರಿಟ್ಸ್ ಮೇಲೆ ಇವರು ಕೋರ್ಟ್ಗೆ ಹೋಗ್ಲಿ. ಈ ಪ್ರಕರಣ ನಡೆಯುವಂತದಲ್ಲೇನೆ ನಾನು ವಾಪಸ್ ತಗೊಂತೀನಿ, ಇದು ರಾಜಕೀಯವಾಗಿ ನೀವು ದುರುಪಯೋಗ ಪಡಿಸ್ಕೋತಿಲ್ವಾ ಸಂಪುಟವನ್ನ? ಸೊ ನೀವು, ನಿಮ್ಗೆ ನೈತಿಕತೆ ಅನ್ನೋದಿದ್ರೆ, ನಿಜವಾಗ್ ನಾನು ಮಾತಾಡಿಲ್ಲ, ನೈತಿಕತೆ ಅನ್ನೋದಿದ್ರೆ ರಾಜಕೀಯದಲ್ಲಿ ನಾನು ಹೇಳುವಂತದ್ದು, ನೀವು ಈ ಸರ್ಕಾರದಲ್ಲಿ ಏನು ತನಿಖೆ ನಡೆದ ಮೇಲೆ ಏನಾದ್ರೂ ಔಟ್ಕಮ್ ಇರುತ್ತೆ ಅದ್ರ ಮೇಲೆ ನೀವು ಹೋಗಿ, ಅವಾಗ ನಿಮ್ಗೆ ನೈತಿಕತೆ ಅನ್ನೋದಿರುತ್ತೆ ರಾಜಕೀಯದಲ್ಲಿ. ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಸಂಪುಟವನ್ನೇ ದುರುಪಯೋಗ ಪಡಿಸಿ ಇವ್ರಿಗೆ ಏಜೆನ್ಸಿನ ಚೇಂಜ್ ಮಾಡ್ತಾರೆ ಅಂದ್ರೆ ಹೇಗ್ ನಂಬಿಕೆ ಬರುತ್ತೆ ಜನಕ್ಕೆ? ದುರುಪಯೋಗ ಮಾಡುವಂತಹ ಕಾರ್ಯಕ್ರಮಗಳನ್ನ ಬಿಜೆಪಿ ಸರ್ಕಾರಗಳು ಮಾಡ್ಕೊಂಡಿದೆ. ಕೇಂದ್ರ ಸರ್ಕಾರ ದುರುಪಯೋಗ ನಾವು ಅಲ್ಲಿ ಬಿಜೆಪಿ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತಾರಲ್ಲ, ಅವರ 100ರಷ್ಟು ಮಾಡಿದವರು ಅಂತ ಅವ್ರನ್ನ ಲಿಸ್ಟ್ ಕೊಡ್ತೀವಿ. ಬಿಜೆಪಿ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಇದೆ,
ಹೋಗ್ತಾ ಇದ್ರೆ ಹಾಗಿದ್ರೆ ಈಗ ಅಂತ ಪ್ರೊಸೀಡಿಂಗ್ಸ್ ಮುಂದುವರಿತಾ ಇದೆಯಾ ಸರ್ಕಾರದ ಕಡೆಯಿಂದ? ಈಗ ತಾವು ಆರೋಪಿಸ್ತಾ ಇದ್ರಿ ಅವ್ರ ಕಡೆಯಲ್ಲೂ ಬಹಳಷ್ಟು ಜನ ಅಕ್ರಮ ಆಸ್ತಿಗಳಿಕೆ ಮಾಡದಂತವರಿದ್ದಾರೆ ಅಂತ. ಶಿವಕುಮಾರ್ ಸಾಹೇಬ್ರ ಮೇಲೆ ಇವತ್ತು ಆರೋಪ ಮಾಡ್ತಾ ಇದಾರೆ, ಆರೋಪ ಮಾಡ್ತಾ ಇದಾರೆ. ಆದ್ರೆ ಹೇಳ್ತೀನಿ, ಇವರು ಕೇಂದ್ರ ಸರ್ಕಾರ ನಡೀತಾರಂತ ಸಂದರ್ಭದಲ್ಲಿ, ಕೇಂದ್ರ ಸರ್ಕಾರ ಇದೆ, ಕೇಂದ್ರ ಸರ್ಕಾರವನ್ನು ಇವರು ಉಪಯೋಗಿಸ್ಕೋತಾ ಇರೋದು, ಇವರು ಅಭಿವೃದ್ಧಿ ಅಂತ ತಿಳ್ಕೊಂಡಿರೋದೇ, ಅಪೋಸಿಷನ್ ಲೀಡರ್ಸ್ ನ ಟಾರ್ಗೆಟ್ ಮಾಡೋದೇ ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಒಂದು ಹೇಳ್ತಾರೆ, ಸಿಬಿಐ ಇಸ್ ಎ ಮೌತ್ ಪೀಸ್ ಆಫ್ ಕಾಂಗ್ರೆಸ್ ಅಂತ. ಇದು ಸಿಬಿಐ ಸುಪ್ರೀಂ ಕೋರ್ಟ್ ನ ಒಬ್ರು ಜಡ್ಜ್ ಹೇಳಿರುವಂತದ್ದು. ಇವತ್ತು 2014 ಆಚೆಗೆ ಯಾವ್ದಾನ ಪ್ರಕರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಸೇರ್ಕೊಂಡ ನಾಯಕರೇ ಆಗಲಿ, ಅವ್ರ ಮೇಲೆ ಪ್ರಕರಣ ಯಾವ ಹಂತದಲ್ಲಿ ಇವರೇ ಹೇಳಿ, ಇನ್ವೆಸ್ಟಿಗೇಷನ್ ಆಫೀಸರ್ ನಾವುಗಳಲ್ಲ, ಏನ್ ಹಂತದಲ್ಲಿದೆ ಹೇಳಿ, ಸುಮ್ನೆ ನಿರಾಧಾರ ಆರೋಪ ಮಾಡ್ಬೇಡಿ. ಇವಾಗ ಯಾವ ಯಾವ ನಾಯಕರ ಮೇಲೆ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಇದೆ, ಏನಾಗಿದೆ ಹೇಳಿ, ಸುಮ್ನೆ ಇಲ್ದೇ ಆರೋಪ ಇಲ್ದೇ ಸುಳ್ಳುಗಳನ್ನ ಹೇಳ್ಬಿಡಿ. ಪೊನ್ನಣ್ಣವರೇ ಇಲ್ಲಿ ಗಮನಿಸ್ತಾರೆ, ತಾವು ಕೇಳಿಸ್ಕೊಳ್ತಾ ಇದ್ರಿ ಅನ್ಸುತ್ತೆ, ಬಿಜೆಪಿಯ ನಾಯಕರುಗಳು ಆಡ್ತಾ ಇರುವಂತದ್ದನ್ನ ಪ್ರಮುಖವಾಗಿ ಅವ್ರು ಆರೋಪಿಸ್ತಾ ಇರೋದೇ, ನೀವೆಲ್ಲರೂ ಕೂಡ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ರಕ್ಷಿಸೋದಕ್ಕೆ ಹೋಗ್ತಾ ಇದ್ದೀರಿ? ಅವ್ರು ನಿಜಕ್ಕೂ ಕೂಡ ಏನು ಅಪರಾಧವನ್ನ ಮಾಡಿಲ್ಲ ಅಂತಾದ್ರೆ ಎದುರಿಸ್ಲಿ ಬಿಡಿ, ಯಾಕೆ ತನಿಖೆ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ತಡೆ ಹೊಡ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ಅಂತ. ಪಾಪ ಅವ್ರಿಗೆ ಅರ್ಥ ಆಗ್ಲಿಲ್ಲ, ಯಾರು ಮಾತಾಡ್ತಾ ಇದಾರೆ ಗೊತ್ತಾಗ್ಲಿಲ್ಲ. ವೈಯಕ್ತಿಕವಾದಂತ ತೇಜೋವಧಕ್ಕೆ ಕಾರ್ಯಕ್ರಮ ಆಗ್ಬಾರ್ದು ಮೇಡಮ್. ಈಗ ನಾವು ಕಾನೂನಾತ್ಮಕವಾದಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಯಾರು ಕೂಡ ತನಿಖೆಗೆ ಹಸ್ತಕ್ಷೇಪ ಮಾಡಿಲ್ಲ, ತನಿಖೆ ಆಗ್ಬಾರ್ದು ಅಂತ ಯಾರು ಕೂಡ ಹೇಳಲಿಲ್ಲ. ಪೊಲೀಸ್ ರಾಜ್ಯದ ಒಂದು ಸರ್ವಭೌಮತಕ್ಕೆ ಪ್ರಶ್ನೆ ಇದು. ಯಾಕಂದ್ರೆ ಒಂದ್ ನಿಮಿಷ ಕೇಳಿಬಿಡಿ ದಯವಿಟ್ಟು. ಪೊಲೀಸಿಂಗ್ ಪವರ್ ಏನಿದೆ ಸಂಪೂರ್ಣವಾಗಿ ರಾಜ್ಯದ ಕೈಯಲ್ಲಿ ಇರ್ತದೆ. ಇದು ಫೆಡರಲ್ ಸ್ಟ್ರಕ್ಚರ್ಗೆ ಒಂದು ಪ್ರಶ್ನೆ ಇದು. ಈ ಪವರ್ನ ನಾವು ಸಿಬಿಐನವರಿಗೆ ವಹಿಸಿದಾಗ ಆ ಪ್ರಕರಣಕ್ಕೆ ತಕ್ಕಂತ ಒಂದು FIR ಆಗಿರ್ಬೇಕು. ಆ FIR ನ ಇಲ್ಲಿಯ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿವಿಧ ರಾಜ್ಯಗಳಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಇರ್ಬೋದು ಅಥವಾ ಯಾವ್ದಾರ ಒಂದು ಹಗರಣ ಇರ್ಬೋದು, ಇದು ಬೇರೆ ಬೇರೆ ರಾಜ್ಯಗಳಿಗೆ ಒಳಪಟ್ಟಂತ ವ್ಯಾಪ್ತಿಗೆ ಒಳಪಟ್ಟಂತದ್ದಾಗಿರ್ಬೇಕು. ಮತ್ತೆ ಪ್ರಭಾವಿಗಳು ಇರ್ಬೇಕು, ಇದರಲ್ಲಿ ಎಲ್ಲವೂ ಕೂಡ ಕಾರಣಗಳನ್ನ ತಗೊಂಡೇ ಸಿಬಿಐಗೆ ವಹಿಸಕಾಗತ್ತೆ. ಅಲ್ಲ ಸರ್, ಪ್ರಭಾವಿ ಅಂತ ಅನ್ನೋದಕ್ಕೆ ನಿಮಗೆ ಉತ್ತರ ಗೊತ್ತು, ನಾನು ಹೇಳಲೇಬೇಕಾಗಿಲ್ಲ. ಪ್ರಭಾವಿ ಹೌದು ಅಲ್ವಾ ಈ ಕೇಸ್ ನಲ್ಲಿ ಪ್ರಮುಖವಾಗಿ ಯಾರ ಬಗ್ಗೆ ಈಗ ನಾವು ಮಾತನಾಡ್ತಿದ್ದೀವಿ? FIR ಕೂಡ ದಾಖಲೆ ಆಗಿಲ್ಲ ಅಲ್ಲಮ್ಮ. ನೀವು ಕೇಳಿ, ನೀವು ಪ್ರಭಾವಿ ಎಂದಿದ ತಕ್ಷಣ ಇದು ಡಿ ಕೆ, ನಾನು ಇದು ಈ ಪ್ರಕರಣದ ಬಗ್ಗೆ ಮಾತಾಡಿದಾಗ ಇದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಯಡಿಯೂರಪ್ಪನವರು ಭ್ರಷ್ಟಾಚಾರದಲ್ಲಿ ಇದಾಗಿದ್ದಾರೆ, ಭಾಗಿಯಾಗಿದ್ದಾರೆ, ಆ ಥರ ನಾವು ಮಾತಾಡೋಕ್ಕಾಗೋದಿಲ್ಲ. ಈಗ ಈ ವ್ಯಕ್ತಿಗಳನ್ನ ದೂರ ಇಡೋಣ, ಕಾನೂನಿಗೆ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಅದು ಯಾರೇ ಇರ್ಬೋದು, ಆರೋಪಿಗಳು ಯಾರೇ ಇರ್ಬೋದು, ಅದು ನಮಗೆ ಅಪ್ರಸ್ತುತವಾದಂತ ವಿಚಾರ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಸಿಬಿಐ ಅವರಿಗೆ ತನಿಖೆ ಕೊಡೋದಕ್ಕೆ ಪ್ರಕ್ರಿಯೆ ಏನು? ಒಂದು FIR ದಾಖಲಾಗಬೇಕಲ್ಲ ಕನಿಷ್ಠ. FIR ದಾಖಲಾಗೋದು ಇವರು ಪರ್ಮಿಷನ್ ಕೊಟ್ಟು 7 ತಿಂಗಳ ನಂತರ ಸಿಬಿಐನವ್ರು ದಾಖಲೆ ಮಾಡ್ಕೊಳ್ತಾರೆ ಸ್ವಯಂ ಪ್ರೇರಿತವಾದಂತ ಇದು. ಮತ್ತೆ ಇವ್ರು ಯಾವ್ದಕ್ಕೆ ಪರ್ಮಿಷನ್ ಕೊಟ್ರು? FIR ಇಲ್ಲದೆ ಇದ್ಮೇಲೆ ಯಾವ ತನಿಖೆಗೆ ಪರ್ಮಿಷನ್ ಕೊಟ್ರು ಅಂತ ಹೇಳೋ ಪ್ರಶ್ನೆ ಉದ್ಭವ ಆಗುತ್ತೆ. ಸಾದಾ ಇವತ್ತು ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. 500 ಹೆಚ್ಚು ಡಿ ಎ ಪ್ರಕರಣಗಳಂದ್ರೆ ಡಿಸ್ಪ್ರಪೋರ್ಷನೇಟ್ ಎಸೆಟ್, ಆಸ್ತಿ ತಮ್ಮ ಆದಾಯಕ್ಕಿಂತ ಮೀರಿರುವಂತ ಆಸ್ತಿ ಹೊಂದಿರುವಂತ ಗವರ್ಮೆಂಟ್ ಸರ್ವೆಂಟ್ಸ್ ಮೇಲೆ ಇರುವಂತ ಪ್ರಕರಣದಲ್ಲಿ ಒಂದನ್ನು ಕೂಡ ಇವತ್ತವರೆಗೂ ಕರ್ನಾಟಕ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರದ ಇತಿಹಾಸದಲ್ಲಿ ಒಂದು ಪ್ರಕರಣವನ್ನ ಕೂಡ ಸಿಬಿಐಗೆ ವಹಿಸಲಿಲ್ಲ. ಯಾಕೆ ವಹಿಸಲ್ಲ ಅಂತ ಹೇಳಿದ್ರೆ, ನಮಗೆ ತನಿಖೆ ಮಾಡುವಂತ ಶಕ್ತಿ ಇದೆ, ನಮಗೆ ಲೋಕಾಯುಕ್ತ ಪೊಲೀಸ್ ಇದ್ದಾರೆ, ಲೋಕಾಯುಕ್ತ ಸಂಸ್ಥೆ ಇದೆ, ನಾವೇ ತನಿಖೆ ಮಾಡ್ತೀವಿ. ಯಾವಾಗ ನಾವು ವಹಿಸ್ಬೇಕು ಅಂತ ಹೇಳುವಂತ ಪ್ರಶ್ನೆ, ಮೂಲಭೂತ ಪ್ರಶ್ನೆ. ಇಲ್ಲಿ FIR ನ ಕೂಡ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ತನಿಖೆ ಸಂಸ್ಥೆಗಳು ದಾಖಲೆ ಮಾಡಲಿಲ್ಲ. ಇಡಿನವರು ಬರೆದಿದ್ದ ಪತ್ರ ತಕ್ಷಣ ಸಿಬಿಐ ಅವರಿಗೆ ಅನುಮತಿ ಅಂತ ಹೇಳಿದ್ದಾರೆ. ಇದೇನಿದೆ, ಇದು ಕ್ರಮಬದ್ಧವಾದಂತ ಪ್ರಕ್ರಿಯೆ ಅಲ್ಲ. ಯಾವ ಕಾರಣಕ್ಕೂ ಕೂಡ ಇದನ್ನ ಒಪ್ಪಕ್ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ, ಒಬ್ಬ ರಾಜಕೀಯ ಪ್ರತಿಪಕ್ಷದ ನಾಯಕನನ್ನ ಗುರಿ ಮಾಡಿ ಇಂಥ ಒಂದು ಪ್ರಕ್ರಿಯೆಯನ್ನ ಮಾಡಿದ್ದಾರೆ ಅಂತ ಹೇಳಿದಾಗ ಸರ್ಕಾರ ಅದನ್ನ ಸರಿಪಡಿಸ್ಬೇಕಲ್ಲ. ಈಗ ಸಿಬಿಐ ನಡೆಸ್ತಾ ಇರುವಂತ ತನಿಖೆಗೆ ಸಂಬಂಧಪಟ್ಟಂಗೆ ಯಾರು ಕೂಡ ಅದನ್ನಲ್ಲಿ ತನಿಖೆ ಆಗ್ಬಾರ್ದು, ಮಧ್ಯಪ್ರವೇಶ ಮಾಡ್ಬೇಕು ಅಂತ ಯಾರು ಕೂಡ ಉದ್ದೇಶ ಇಲ್ಲ.
ಈಗ ಸಿಬಿಐನವ್ರು ಅಷ್ಟೊಂದು ಆಸಕ್ತಿ ಇದ್ರೆ ಸಿಬಿಐನವ್ರು ಮತ್ತೆ ಮತ್ತೆ ಬೇಕಾದ್ರೆ ಪರ್ಮಿಷನ್ ಕೇಳಲಿ ರಾಜ್ಯ ಸರ್ಕಾರನ. ಸಿಬಿಐನವ್ರು ಯಾವತ್ತೂ ಪರ್ಮಿಷನ್ ಕೇಳಿಲ್ಲ, FIR ದಾಖಲಾಗಿಲ್ಲ. ಇವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಯಾವ್ದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳೋಣ. ಮೂಲದಲ್ಲೇ ಸಮಸ್ಯೆ ಇದೆ, ನೀವಿಟ್ಟಂತ ಹೆಜ್ಜೆನೆ ರಾಜಕೀಯ ದುರುದ್ದೇಶ ಇರೋದು. ಇಲ್ಲ, ಬಹುಶಃ ಉತ್ತರ ಅವರೇ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಒಂದು ಪ್ರಭಾವಿ, ಎರಡನೇದು ಎರಡು ರಾಜ್ಯದಲ್ಲಿ ಒಳಗೊಂಡಂತ ಪ್ರಕರಣ ಅಂತ ಕಾಂಗ್ರೆಸ್ ಶಾಸಕರೇ ಅವರೇ ರಿಮಾರ್ಕ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಅದರಲ್ಲೇ ಅವ್ರಿಗೆ ಉತ್ತರ ಸಿಕ್ಕಿದೆ. ನಾನು ಎರಡನೇದದು, ಇವ್ರು ಯಾವ ಮಟ್ಟದ ಬಂಡತನಕ್ಕೆ ಹೋಗ್ತಾರೆ ಅಂತ ಮೊನ್ನೆ ಎಲ್ಲ ಅವರ ಪಕ್ಷದ ಶಾಸಕರು ಸುಮಾರಷ್ಟು ಜನ ಸಚಿವರ ವಿರೋಧದ ನಡುವೆನು ಒಬ್ಬ ಕನಕ್ಪುರದ IRS ಆಫೀಸರ್ ಮಾಜಿ ED ಅಧಿಕಾರಿನ MLC ಮಾಡ್ತಾರೆ ಸುಧಾಮ್ ದಾಸ್. ಬಹುಶಃ ಅದು ಕೂಡ ಅವ್ರಿಗೆ ಏನು ಪ್ರಯೋಜನ ಆಗಲಿಲ್ಲ. ರಾಜಕೀಯವಾಗಿ ನಾವು ನೋಡೋದಾದ್ರೆ ರಾಜಕೀಯ ಚರ್ಚೆ ಮಾಡ್ತಾ ಇದೀವಿ. ಇದು ನಾನು ಹೇಳ್ತಿರುವಂತ ನಾನು ಪ್ರಾರಂಭದಲ್ಲೇ ಹೇಳಿದೆ, ಸಂಪುಟ ಇರುವಂತದ್ದು, ನಮ್ಮ ಸಂಪುಟ ಕ್ಯಾಬಿನೆಟ್ ಇರುವಂತದ್ದು ಜನತೆಯ ಆಶೋತ್ತರಗಳನ್ನ ಈಡೇರಿಸೋದಕ್ಕೆ ಪ್ರಮುಖ ನಿರ್ಣಯಗಳನ್ನ ತಗೊಳ್ಳೋದಕ್ಕೆ. ಒಬ್ಬ ಭ್ರಷ್ಟನ್ನ ರಕ್ಷಣೆ ಮಾಡಿ ಅಂತಲ್ಲ, ಸುಮಾರಷ್ಟು ಪ್ರಕರಣಗಳಿದೆ, ಆಗ ಎಲ್ಲ ಪ್ರಕರಣಗಳು ರದ್ದು ಮಾಡಿ ಯಾಕೆ ನಡೆಸಬೇಕು, ಪೊಲೀಸಿಂಗ್ ಯಾಕೆ ಬೇಕು? ಸೊ ಈ ರೀತಿಯಲ್ಲಿ ಆರೋಪ ಮುಕ್ತರಾಗೋವರೆಗೂ ಅವ್ರ ಆರೋಪಿನೇ, ಅವ್ರ ಆರೋಪ ಮುಕ್ತರಾಗೋವರೆಗೂ ನಿತೀಶ್ ಕುಮಾರ್ ಒಬ್ಬ ಆರೋಪಿನೇ. ಆರೋಪ ಮುಕ್ತವಾಗಿ ಬರಲಿ, ಇವ್ರ ಆರೋಪ ಮುಕ್ತವಾಗಿ ಬರಕ್ಕಿಂತ ಮುಂಚೆನೆ ಚೇಂಜ್ ಮಾಡಕ್ ಯಾಕೆ ಹೋಗ್ತಾರೆ, ಯಾಕೆ ಅವರು ತನಿಖೆಗೆ ಸಹಕರಿಸಲಿಲ್ಲ, ಯಾಕೆ ಈ ರೀತಿ ಮಾಡ್ತಾರೆ? ಆಮೇಲೆ ಕೋರ್ಟ್ ಅಲ್ಲಿ ಕ್ವಾಶ್ಕ್ ಹಾಕ್ತಾರೆ, ಕ್ವಾಶ್ಕ್ ಹಾಕ್ದಾಗ ಇಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಅಂತ ಕೋರ್ಟ್ ಗಾನ ಇವ್ರು ತಲೆಗೆ ಬಾಗ್ಬೇಕು. ಇವತ್ತು ಕೂಡ ಮಾಡ್ತಾ ಇದ್ದಾರೆ, ಇವತ್ತು ಆದ್ರೆ ಸಂಪುಟ ದುರ್ಬಳಕೆ ಮಾಡ್ತಿದ್ದಾರೆ, ಪ್ರಜಾಪ್ರಭುತ್ವದ ಕೊಗ್ಗೊಲೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. BJP ಇವರಿಗೆ ಈ ರೀತಿ ಅಂದ್ರೆ ಈಗ ಬಚಾವ್ ಮಾಡೋದಕ್ಕಿಂತ ಹೆಜ್ಜೆಂತೀರ ಹಾಗಿದ್ರೆ ನೋಡಿ, ಅವರು ಅವರು ಬೇಕು ಅಂತ ಮಾಡುವಂತ ಸಂದರ್ಭದಲ್ಲಿ BJP ಅಪೋಸಿಷನ್ ಲೀಡರ್ಸ್ ನ ಯಾರು ಒಳ್ಳೆಯ ಲೀಡರ್ ಗಳಿದ್ದಾರೆ ಅಂತವ್ರನ್ನ ನೋಡಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಕೂಡ ಪ್ರಸಾದ್ ಗೌಡರು ಹೇಳಿದಕ್ಕೆ ಉತ್ತರ ಕೊಡ್ತೀನಿ. ಇನ್ನೊಂದ್ ಸತಿ ಹೇಳ್ತೀನಿ, 2013 ಕೋಲ್ಗೇಟ್ ಸ್ಕ್ಯಾಮ್ ಅಲ್ಲಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರೊಬ್ಬರು ಹೇಳ್ತಾರೆ, CBI is being used as a mouthpiece and is a caged parrot ನೀವು 2013 ರಲ್ಲಿ ಅಧಿಕಾರ ಇದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಹೇಳಿರುವಂತ ದಿಸಿ ರೆಕಾರ್ಡೇಶನ್ ಇದೆ ಅಂತ ಉತ್ತರ ನಿರಾಧಾರ ಆರೋಪ ಅಲ್ಲ. ಇವತ್ತು ನೀವು ದುರ್ಬಳಕೆ ಮಾಡಿದ್ರೆ ಸಿಬಿಐನ ನೈತಿಕ ಇದೆ. 2014 ಯಾವ ಪ್ರಕರಣದಲ್ಲಿ ಸಿಬಿಐ ಹಸ್ತಕ್ಷೇಪ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಕಾನೂನು ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಲೋಹಿತ್ ಅವರೇ, ಈಗ ಆಲ್ರೆಡಿ ಪೊನ್ನಣ್ಣ ಅವರು ಅಂತ ಹೇಳ್ತಾ ಇದ್ರು, PIL ನ ಹೇಗೆ ಸಲ್ಲಿಸಿದ್ರು ಯತ್ನಾಳ್ ಅವರು, ಒಬ್ಬ ಶಾಸಕರಾಗಿದ್ದು ಒಬ್ಬ ಶಾಸಕರಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಬಹುದೋ ಇಲ್ವೋ? ಖಂಡಿತವಾಗಿ ಸಲ್ಲಿಸಬಹುದು, ಹಲವಾರು ಸಬ್ಸ್ಟಾನ್ಷಿಯಲ್ ಥಿಂಗ್ಸ್ ಗಳು ಇರ್ತವೆ. ಇವಾಗ ಪೊನ್ನಣ್ಣ ಅವರು ಹೇಳಿದಂಗೆ ಲೋಕಸ್ ಸ್ಟ್ಯಾಂಡಿ ಬಗ್ಗೆ ಮಾತಾಡಿದ್ವಿ. ಲೋಕಸ್ ಸ್ಟ್ಯಾಂಡಿ ಅಂದ್ರೆ ಅಗ್ರಿಡ್ ಪಾರ್ಟಿ ಇರಲೇಬೇಕು ಅಂತೇಳಿ. ಅದು ಪ್ರೀವಿಯಸ್ ಕೇಸಲ್ಲಿ ಯಾವಾಗ DK ಶಿವಕುಮಾರ್ ಅವರು ಸಿಂಗಲ್ ಬೆಂಚ್ನಲ್ಲಿ ಡಿಸ್ಮಿಸ್ ಆಗುತ್ತೋ ಡಬಲ್ ಬೆಂಚ್ಗೆ ಅವರು ಅಪೀಲ್ ಹಾಕೊಳ್ತಾ ಇರ್ತಾರೆ, ಅಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ಹೋಗ್ತಾರೆ. ಸೊ ಅದ್ರ ನಿರ್ಣಯ ಏನು ಬಂದಿಲ್ಲ. ಸೊ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಪೆಂಡಿಂಗ್ ಇದ್ದಾಗಲೇ ಅಂದ್ರೆ ಈ ಪೆಂಡಿಂಗ್ ಇದ್ದಾಗ ಇನ್ನೂ ಅಲೋ ಆಗಿರಲ್ಲ, ಈ ಎರಡನೇ ಬೆಂಚ್ ಮುಂದೆ ಇರುವಂತದನ್ನ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ DK ಶಿವಕುಮಾರ್ ಯಾವಾಗ ಈ ನಿರ್ಣಯ ಬಂದಾಗ, ಕ್ಯಾಬಿನೆಟ್ ಇಂದ ಬಂದಾಗ. ಅದಾದ ನಂತರ ಇವರು ಹಿಯರಿಂಗ್ ಹೋಗ್ತಾರೆ ಯಾರು ಯತ್ನಾಳ್ ಅವರು. ಸೊ ಮೇನ್ ಪ್ರಶ್ನೆ ಹೇಳಿದ್ರೆ ಕಾರಣ ನೀನ್ ಯಾಕೆ ಇಲ್ಲಿ ಬರ್ತೀರಾ ಅಂತ ಹೇಳಿದಾಗ ಈ ಒಂದು ಅರ್ಜಿಯನ್ನು ಹಾಕೊಂಡಿರ್ತಾರೆ. ಈಗ ಅಗ್ರಿಡ್ ಪಾರ್ಟಿ ಅಂತ ನಾವು ತಗೊಂಡಾಗ ಇಂಟರ್ಪ್ರಿಟೇಷನ್ ನಾವು ಯಾವ ರೀತಿ ಆದರೂ ಬೇಕಾದ್ರೂ ಮಾಡ್ಕೋಬಹುದು. ಒಂದು ವೆದರ್ ಆ ಸೆಷನ್ ಅಲ್ಲಿ ಇರುವಂತ ವ್ಯಕ್ತಿ ಅಂದ್ರೆ ಅವರು ಕೂಡ MLA ಆಗಿರ್ತಾರೆ, ಅವರ ಒಂದು ಸಿಗ್ನೇಚರ್ ಸಹಿನೋ ಒಪ್ಪಿಗೆಯೋ ಇಲ್ವೋ ಇಲ್ವೋ ಇದೆಯೋ ಇಲ್ವೋ ಅನ್ನೋದು ಕೂಡ ಅಗ್ರಿಡ್ ಪಾರ್ಟಿ ಅಂತ ನಾವು ತಗೋಬಹುದು. ಇಟ್ಸ್ ಇಂಟರ್ಪ್ರಿಟೇಷನ್ ಆಫ್ ಲಾ. ಎಲ್ಲರೂ ವಕೀಲರು ಅವರವರ ರೀತಿಯಾದ ಇಂಟರ್ಪ್ರಿಟೇಷನ್ ನ ಮಾಡ್ತಾರೆ. ಪ್ರಾಬ್ಲಿ ಪೊನ್ನಣ್ಣ ಅವರು ಇದನ್ನ ಅಪ್ರಿಷಿಯೇಟ್ ಖಂಡಿತ ಮಾಡ್ತಾರೆ, ಯಾಕಂದ್ರೆ ಇಟ್ಸ್ ಇಂಟರ್ಪ್ರಿಟೇಷನ್. ನಾವು ಕಾನೂನು ಯಾವ ರೀತಿ ಬೇಕಾದ್ರೂ ಇಂಟರ್ಪ್ರಿಟೇಷನ್ ಮಾಡ್ಬೋದು. ನನ್ನ ಒಂದು ರೀತಿಯಲ್ಲಿ ನಾನು ಡ್ರಾಫ್ಟ್ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ತೀನಿ. ಸೊ ಇವತ್ತಿರೋದು ಕೋರ್ಟ್ ಮುಂದೆ ಅಂತದೇನು ಅಲೋ ಆಗುತ್ತಾ, ಅಡ್ಮಿಷನ್ ಆಗುತ್ತಾ? ಇಫ್ ಅದು ಅಡ್ಮಿಷನ್ ಆಗ್ಬಿಟ್ರೆ ಈ ಪ್ರಶ್ನೆಯ ಉತ್ತರಗಳೆಲ್ಲವೂ ಸಿಕ್ಬಿಡ್ತು. ಅದ್ರ ಜೊತೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಇದಾವೆ. ಏನು ಈಗಲೇ ನೀವು
ಆ ಇನ್ವೆಸ್ಟಿಗೇಷನ್ ಏನು ಇವರು ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದಾರೆ ಸೆಷನ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ತನಿಖೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಅದನ್ನ ತಡೆಯಿಡೀರಿ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಇಟ್ ಈಸ್ ಅಪ್ ಟು ದಿ ಕೋರ್ಟ್ ಇವತ್ತು ಅದು ಹಿಯರ್ ಮಾಡುತ್ತೋ, ಅಡ್ಮಿಷನ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡುತ್ತೋ ಅಥವಾ ಡಿಸ್ಮಿಸ್ ಮಾಡುತ್ತೋ ಅನ್ನೋದು ಇಟ್ಸ್ ಅಪ್ ಟು ದಿ ಕೋರ್ಟ್ ಹೌ ಇಟ್ ಇಸ್ ಬಿನ್ ಇಂಟರ್ಪ್ರೇಟ್ ಅಂತ. ಪ್ರಸನ್ನ ಕುಮಾರ್ ಅವರು ಕೂಡ ಇವತ್ತು ನೋಟಿಸ್ ಸರ್ವ್ ಆಗಿದೆ, ಅವರು ಕೂಡ ಬರ್ತಾರೆ ಅಂತ ಒಂದು ಮಾಹಿತಿ ಇದೆ. ಸೊ ಪ್ರಸನ್ನ ಕುಮಾರ್ ಅವರಿಗೆ ಕೋರ್ಟ್ ನಲ್ಲಿ ಬಾಯ್ ತೆಗೆಯುವಂತದ್ದು ಶಕ್ತಿ ಇದೆಯೋ ಇಲ್ವೋ ಅಂತ ನೋಡಿ. ಕೋರ್ಟ್ ನಲ್ಲಿ ಏನಾಗುತ್ತೆ ಅಲ್ವೋ ಅಂದ್ರೆ, ನನಗೆ ನಾನು ರೆಸ್ಪಾಂಡೆಂಟ್ ಆಗಿದ್ರು ಕೂಡ ನನಗೆ ಗಮನಕ್ಕೆ ನೋಟಿಸ್ ಬರೆದ್ರ ಇಲ್ಲ ಅಂದ್ರೆ ನಾನು ಹೋಗಿ ನಿಂತ್ಕೊಳಕ್ ಆಗಲ್ಲ. ಆದ್ರೆ ಇವತ್ತು ಪ್ರಸನ್ನ ಕುಮಾರ್ ಅವರು ಕೋರ್ಟ್ ಮುಂದೆ ಹೋಗ್ತಾರೆ, ಹಾಜರಾಗ್ತಿ ಆಗ್ತಾರೆ ಅಂತ ಹೇಳಿದಾಗ ಅವರಿಗೆ ಕೋರ್ಟ್ ನಲ್ಲಿ ಮಾತಾಡೋ ಶಕ್ತಿ ಇದೆಯೋ ಇಲ್ವೋ, ಕೋರ್ಟ್ ಕೊಡುತ್ತೋ ಇಲ್ವೋ, ಇವೆಲ್ಲವೂ ಕೂಡ ಪ್ರಶ್ನೆ ಹತ್ರವಾಗಿ ಇವತ್ತು ಗೊತ್ತಾಗುತ್ತೆ. ಸರ್ಕಾರದ ವಾದ ಏನು ಆಗಿದ್ರೆ ಅದಕ್ಕೆ ನಿಜಕ್ಕೂ ಕೂಡ ಮನ್ನಣೆಗಳು ಸಿಗುತ್ತಾ, ಯತ್ನಾಳ್ ಅವರ ಅರ್ಜಿ ಸ್ವೀಕೃತ ಆಗುತ್ತಾ, ಇದೆಲ್ಲದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಅಪ್ಡೇಟ್ಸ್ ಬಾಕಿ, ಇದೊಂದು ಕ್ವಿಕ್ ಬ್ರೇಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.